ಅಂತಿಮ ವಯಸ್ಸಿನಲ್ಲಿ ಅವರಿಗೆ ಮರಣ ಅನ್ನೋದಿಲ್ಲ. ತನ್ನ ಬೆನ್ನನ್ನು ತಾನು ನೋಡಿದವನ್ನೇ ನಿಜವಾದ ಯೋಗಿ ಅಂತೇಳಿ ಕೈವಾರ ತಾತೆಯವರು ಹೇಳ್ತಾರೆ. ನಾವು ಧ್ಯಾನಕ್ಕೆ ಕೂತ್ಕೊಂಡಾಗ ವಿಶ್ವಾಸ ವಿಶ್ವಾಸಗಳನ್ನು ಎಣಿಸಬೇಕು ಅಂತ ಹೇಳ್ತಾರೆ ಕೈವಾರ ತಾತೆಯವರು. ಎಣಿಸಿದಾಗ ಅಟ್ಲೀಸ್ಟ್ ಒಂದು 3 ಅವರ್ಸ್ ಒಂದು ಜಾಮ್ ಅಂದರೆ 3 ಗಂಟೆ ಹೊತ್ತು ಅವರು ಎಣಿಸಿದಾಗ ಆ ಒಂದು ದೇಹದಿಂದ ಆತ್ಮ ಹೊರಗೆ ಬರಬೇಕಂತೆ. ಬಂದು ನಮ್ಮ ದೇಹವನ್ನು ಪ್ರದಕ್ಷಿಣೆ ಮಾಡಿ ತನ್ನ ಬೆನ್ನನ್ನು ತಾನು ನೋಡಿ ಪುನಃ ಮತ್ತೆ ಬಂದು ಆ ಆತ್ಮ ಒಳಗೆ ಸೇರಬೇಕು. ಆ ರೀತಿ ಒಂದು ಸಾಧನೆ ಕೈವಾರ ತಾತೆಯವರು ಮಾಡಿ ಜೀವ ಸಮಯವನ್ನು ಹೊಂದಿದ್ದಾರೆ. ಇವತ್ತು ನಾನು ನಿಮಗೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಂತಾಮಣಿ ತಾಲೂಕಿನ ಕೈವಾರ ಗ್ರಾಮದ ಅತ್ಯಂತ ಪ್ರಸಿದ್ಧಿ ಪಡೆದ ಹಾಗೂ ಧಾರ್ಮಿಕ ಪುಣ್ಯಕ್ಷೇತ್ರವಾದ ಶ್ರೀ ಯೋಗಿ ನಾರಾಯಣರ ದಿವ್ಯ ಸನ್ನಿಧಿ ಶ್ರೀ ಕ್ಷೇತ್ರ ಕೈವಾರದ ಬಗ್ಗೆ ವಿಡಿಯೋ ನೋಡ್ತಾ ಹೋಗೋಣ, ಬನ್ನಿ. ಕೈವಾರ ತಾತಯ್ಯ ಯೋಗಿ ನಾರಾಯಣರು. ಕೈವಾರ ಚಿಕ್ಕಬಳ್ಳಾಪುರ ಜಿಲ್ಲೆಯ ಒಂದು ಪುಣ್ಯಕ್ಷೇತ್ರ. ದ್ವಾಪರ ಯುಗದಲ್ಲಿ ಇದು ಏಕಚಕ್ರ ನಗರ. ಪಾಂಡವರು ವನವಾಸದಲ್ಲಿದ್ದಾಗ ಇಲ್ಲಿಗೆ ಬಂದಿದ್ದರು ಎಂಬ ಪ್ರತೀತಿ ಇದೆ. ಇಲ್ಲಿರುವ ಭೀಮಲಿಂಗೇಶ್ವರ ದೇವಸ್ಥಾನ ಭೀಮಸೇನ ಸ್ಥಾಪಿಸಿದನೆಂಬ ಐತಿಹ್ಯವಿದೆ. ಇದಕ್ಕೆ ಕೈವಾರ ನಾಡು ಎಂಬ ಹೆಸರಿತ್ತೆಂಬ ಉಲ್ಲೇಖವೂ ಇದೆ. ಮಹಾನ್ ಸಂತ, ಕಾಲಜ್ಞಾನ, ಭವಿಷ್ಯವಾಣಿ ನುಡಿದ ಶ್ರೀ ಯೋಗಿ ನಾರಾಯಣ ಯದೀಂದರು ಜನ್ಮವೆತ್ತಿದ ಸ್ಥಳವಿತು. ಮುದ್ದಮ್ಮ ಮತ್ತು ಕೊಂಡಪ್ಪ ದಂಪತಿಗಳಿಗೆ ಹುಟ್ಟಿದ ಯೋಗಿ ನಾರಾಯಣರ ಜನ್ಮನಾಮ ನಾರಾಯಣಪ್ಪ. ತಂದೆ ತಾಯಿ ದೈವ ಭಕ್ತರು. ಕುಲದೇವರಾದ ಅಮರನಾರಾಯಣನ ಕೃಪೆಯಿಂದ ಗರ್ಭಾವತಿಯಾದಳು ಮುದ್ದಮ್ಮ. ಸೋದರತ್ತೆ ಆಸ್ತಿಯ ದುರಾಸೆಯಿಂದ ಮುದ್ದಮ್ಮ ಗರ್ಭಾವತಿ ಇದ್ದಾಗಲೇ ವಿಷ ಕೊಟ್ಟು ಗರ್ಭಪಾತ ಮಾಡಲೆತ್ನಿಸಿದಾಗ ಸರ್ಪ ಆದಿಶೇಷನೇ ಬಂದು ಕಾಪಾಡುತ್ತಾನೆ. ಈಗ ಜನ್ಮ ತಳೆದ ನಾರಾಯಣಪ್ಪ ತಂದೆ ಬಳೆ ವ್ಯಾಪಾರಿಗಳು. ಅವರ ದುಡಿಮೆಯಲ್ಲಿ ಸಂತೃಪ್ತ ಜೀವನವನ್ನು ಕಂಡವರು. ಬಾಲ್ಯದಲ್ಲಿ ಹೆತ್ತವರನ್ನು ಕಳೆದುಕೊಂಡ ಹುಡುಗ ನಾರಾಯಣಪ್ಪ ಅಮರ ನಾರಾಯಣ ದೇವಸ್ಥಾನದ ಅರ್ಚಕರ ಆಶ್ರಯದಲ್ಲಿ ಬೆಳೆದರು. ಓದಿನಲ್ಲಿ ಅಷ್ಟೇನೂ ಆಸಕ್ತಿ ಇಲ್ಲದೆ ಯಾವಾಗಲೂ ಅಧ್ಯಾತ್ಮದಲ್ಲಿಯೇ ಮಗ್ನರಾಗುತ್ತಿದ್ದರು. ಸಾಕು ತಂದೆ ತಾಯಿಗಳು ಹೇಳುತ್ತಿದ್ದ ಪುರಾಣಗಳು ಕಥೆಗಳಿಂದ ಸ್ಫೂರ್ತಿ ಪಡೆದ ನಾರಾಯಣಪ್ಪನಿಗೆ ವಿಷಯೋಪಭೋಗಗಳೆಂದರೆ ವಿರಕ್ತ ಭಾವವೇ. ಊರಿನಲ್ಲಿ ಕೂಲಿ ಮಠದಲ್ಲಿ ಸಂಸ್ಕೃತ, ಕನ್ನಡ, ತೆಲುಗು ಭಾಷೆಗಳನ್ನು ಕಲಿತು ಪಾರಂಗತನಾಗಿ ಪ್ರೌಢವಯಸ್ಕನಾದಾಗ ಹಿರಿಯರು ಮುಂದೆ ನಿಂತು ಸೋದರತ್ತೆಯ ಮಗಳು ಮುನಿಯಮ್ಮನನ್ನು ಕೊಟ್ಟು ವಿವಾಹ ನೆರವೇರಿಸಿ ಗೃಹಸ್ಥಾಶ್ರಮ ಸ್ವೀಕಾರ ಮಾಡಿದ್ದರು. ಮುದ್ದಮ್ಮ, ಪೆದ್ದ ಕೊಂಡಪ್ಪ, ಚಿಕ್ಕ ಕೊಂಡಪ್ಪ ಎಂಬ 3 ಮಕ್ಕಳಾದರು. ಸಂಸಾರ ದೊಡ್ಡದಾಗಿತ್ತು. ಜೀವನ ನಿರ್ವಹಣೆ ಕಷ್ಟವಾಗಿ ಗಂಡ ದುಡಿಮಸ್ತನಲ್ಲ, ಸದಾ ಮೂಗು ಹಿಡಿದು ದೇವರ ಧ್ಯಾನ ಮಾಡುತ್ತಾ ಕುಳಿತರೆ ಹೊಟ್ಟೆ ತುಂಬುವುದಾದರೂ ಹೇಗೆ? ಹೆಂಡತಿ ಮುನಿಯಮ್ಮನ ಅವತಾರ ಹೆಚ್ಚಿತ್ತು. ಬಳೆಮಲಾರ ಕೈಗಿತ್ತು ವ್ಯಾಪಾರಕ್ಕೆ ಹೋಗಿ ದಿನಕ್ಕಿಷ್ಟು ತರಲೇಬೇಕೆಂದು ತಾಕೀತು ಮಾಡುತ್ತಿದ್ದಳು.
ಲೋಕದ ಸ್ತ್ರೀಯರೆಲ್ಲ ತಾಯಿ ಸಮಾನರೆಂದು ಭಾವಿಸತೊಡಗಿದ್ದ ನಾರಾಯಣಪ್ಪ ಹೆಣ್ಣು ಮಕ್ಕಳಿಗೆ ಸುಮಂಗಲಿಯರಿಗೆಲ್ಲ ಶುದ್ಧ ಭಾವದಿಂದ ಬಳೆ ತೊಡಿಸುತ್ತಿದ್ದರು. ಅವರು ಕಾಸು ಕೊಟ್ಟಷ್ಟೇ ಕೊಡದೆ ತಾತಯ್ಯ ಕಾಸಿಲ್ಲವೆಂದರೆ ಎಲ್ಲ ವನಿಚ್ಛೆ ಎಂದು ಮುನ್ನಡೆದು ಸಂಜೆ ವೇಳೆಗೆ ಬಳೆಯೆಲ್ಲ ಮಾರಿ ಬರಿಗೈಲಿ ಮನೆ ಸೇರುತ್ತಿದ್ದರು. ಹೆಂಡತಿ ಮುನಿಯಮ್ಮ ಶುದ್ಧ ಮುಟ್ಟಾಳ ಗಂಡ ದೊರೆತನೆಂದು ಗುಣಗುತ್ತಾ ಹೇಗೋ ಸಂಸಾರ ನೀಚುವುದಾಗಿತ್ತು. ದಾಂಪತ್ಯದಲ್ಲಿ ವಿರಸವೇ ಏರ್ಪಟ್ಟಿತ್ತು. ಅದೊಂದು ದಿನ ನಾರಾಯಣಪ್ಪ ಬಳೆಯಲಾರ ಹೆಗಲೇರಿಸಿ ಮುಗೋಳಿ ವೆಂಕಟಗಿರಿ ಕಣಿವೆಯಲ್ಲಿ ಸಾಗುತ್ತಿರುವಾಗ ದಿವ್ಯ ತೇಜಸ್ಸಿನ ಪ್ರಖರತೆಯಲ್ಲಿ ಸ್ವಾಮೀಜಿಗಳೊಬ್ಬರಿಂದ ಓಂ ನಮೋ ನಾರಾಯ ಎಂಬ ಬೀಜಾಕ್ಷರಿ ಮಂತ್ರೋಪದೇಶ ಪಡೆದಿದ್ದರು. ಬಾಯಲ್ಲಿ ಬೆಣಚುಕಲ್ಲು ಇಟ್ಟುಕೊಂಡು ಅದು ಕಲ್ಲು ಸಕ್ಕರೆಯಾಗುವವರೆಗೂ ಈ ಮಂತ್ರವನ್ನು ಜಪಿಸು, ನೀನು ಶ್ರೀಹರಿಯ ಕೃಪಾಕಟಾಕ್ಷದಿಂದ ದೈವಾಂಶ ಸಂಭೂತನಾಗಿ ಯೋಗಿ ಸಿದ್ಧಿ ಹೊಂದುವೆ ಎಂದು ಹರಿಸಿದ್ದರು. ಅನಂತರ ತಪಸ್ಸಿಗೆ ಪ್ರಶಸ್ತವೆನಿಸಿದ ನರಸಿಂಹ ಗುಹೆಯಲ್ಲಿ ಕುಳಿತು ಬೀಜಾಕ್ಷರಿ ಮಂತ್ರ ಜಪಿಸುವಾಗ ಅದು ಬೆಣಚು ಕಲ್ಲಿದ್ದ ಬಾಯಲ್ಲಿ ಓಂ ನಮೋ ನಾರಾಯಣಾಯ ಎಂಬ ಉಚ್ಚಾರವಾದಾಗ ಗಾಬರಿಯಿಂದ ಮತ್ತೆ ಧ್ಯಾನಮಗ್ನರಾಗುತ್ತಿದ್ದಂತೆ ಅದನ್ನೇ ಮುಂದುವರಿಸು, ನೀನು ಯೋಗಿ ನಾರಾಯಣ ಎಂದೇ ಹೆಸರಾಗುವೆಂಬ ಅಶರೀರವಾಣಿಯಾಯಿತು. 3 ವರ್ಷಗಳ ಕಠಿಣ ತಪದ ಫಲವಾಗಿ ಬೆಣಚು ಕಲ್ಲು ಸಕ್ಕರೆಯಾಗಿತ್ತು. ಅಮರ ನಾರಾಯಣ ಪರಮಭಕ್ತರಾದರು. ಆಧ್ಯಾತ್ಮ ರಹಸ್ಯಗಳನ್ನು ಅನುಭವ ವೇದ ಸತ್ಯ ಸಂಗತಿಗಳನ್ನು ಅರಿತು ಜನತೆಗೆ ವೇದಾಂತ ವಿಷಯಗಳನ್ನು ಬೋಧಿಸುತ್ತಾ ದೈವಿಕ ಪವಾಡಗಳನ್ನೇ ಮಾಡಿದರು. ಭಕ್ತಿಭಾವದ ಮೂಲಕ ಜ್ಞಾನ ಮಾರ್ಗ ಎಂಬಂತೆ ಜನಸಾಮಾನ್ಯರಲ್ಲಿ ಭಕ್ತಿಭಾವ ಬಿತ್ತುವಂತೆ ಭಕ್ತಿಗೀತೆಗಳನ್ನು ರಚಿಸಿದರು. ಸನ್ಮಾರ್ಗ ತೋರುತ್ತಾ ಮಹಾನ್ ಭವಿಷ್ಯ ಜ್ಞಾನಿಗಳಾಗಿ ಕಾಲಜ್ಞಾನವನ್ನು ರಚಿಸಿದರು. ಕೈವಾರ ತಾತಯ್ಯ ಯೋಗಿ ನಾರಾಯಣ ಯತೀಂದ್ರರೆಂದೇ ಪ್ರಖ್ಯಾತರಾದರು. ತಾತಯ್ಯನವರು 110 ವರ್ಷಗಳಷ್ಟು ಸುದೀರ್ಘ ಕಾಲ ಇಲ್ಲಿ ನೆಲೆಸಿದ್ದರು.
Thank you.
ಶ್ರೀ ಕೈವಾರ ಕ್ಷೇತ್ರ ಸನ್ನಿಧಿಯ ಹರಿಶರ್ಮ ಸ್ವಾಮಿಗಳನ್ನು ಮಾತನಾಡಿಸುತ್ತಾ ಸ್ವಾಮಿಗಳು ಈ ಸನ್ನಿಧಿಯ ಕುರಿತು ಮತ್ತು ಕೈವಾರ ತಾತಯ್ಯರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ನಮ್ಮೊಂದಿಗೆ ಹಂಚಿಕೊಳ್ಳಲಿದ್ದಾರೆ. ಬನ್ನಿ ನೋಡೋಣ. ನಾರಾಯಣ ಶ್ರೀ ಕ್ಷೇತ್ರ ಕೈವಾರವು ನಾಲ್ಕು ಯುಗಕ್ಕೂ ಸಂಬಂಧಪಟ್ಟಿರತಕ್ಕಂಥ ಊರಿದು. ಕೃತ, ತ್ರೇತ, ದ್ವಾಪರ, ಕಲಿಯುಗ ಈ ರೀತಿ ನಾಲ್ಕು ಯುಗಕ್ಕೂ ಸಂಬಂಧಪಟ್ಟಿರತಕ್ಕಂಥ ಊರು ಶ್ರೀ ಕ್ಷೇತ್ರ ಕೈವಾರ. ಕೃತಯುಗದಲ್ಲಿ ದೇವೇಂದ್ರ ವೃತ್ರಾಸ್ತ್ರ ಅನ್ನೋ ರಾಕ್ಷಸರನ್ನು ಸಂಹಾರ ಮಾಡ್ತಾರೆ. ಅದಕ್ಕೆ ಪ್ರಾಯಶ್ಚಿತವಾಗಿ ಪಂಚನಾರಾಯಣ ವಿಗ್ರಹಗಳನ್ನು ಪ್ರತಿಷ್ಠೆ ಮಾಡ್ತಾರೆ. ಶ್ರೀ ಕ್ಷೇತ್ರದಲ್ಲಿ ಕೈವಾರ ಅಮರನಾರಾಯಣ, ಬೂದಿಗೆರೆ ದೇಶನಾರಾಯಣ, ಎಲ್ಲೋಡು ಆದಿನಾರಾಯಣ, ಸತ್ಯಾಪುರ ಲಕ್ಷ್ಮೀನಾರಾಯಣ, ಯಗವಕೋಟ ವೀರನಾರಾಯಣ ಈ ರೀತಿ ಐದು ವಿಗ್ರಹಗಳನ್ನು ದೇವೇಂದ್ರ ಮುಕ್ಕೋಟಿ ದೇವರುಗಳ ಸಹಾಯದಿಂದ ಸ್ವಹಸ್ತದಿಂದ ಪ್ರತಿಷ್ಠಾಪನೆ ಮಾಡತಕ್ಕಂಥ ದೇವಸ್ಥಾನ ಈ ಕೈವಾರದಲ್ಲಿ ಅಮರನಾರಾಯಣ. ಈ ರೀತಿಯಾಗಿ ಇಲ್ಲಿ ನೀವು ದ್ವಾರಪಾಲಕರು ಕಾಣೋದಿಲ್ಲ. ಯಾಕೆಂತಂದರೆ ಆ ಒಂದು ಸಮಯದಲ್ಲಿ ಭೃಗು ಮಹರ್ಷಿಯ ಒಂದು ಶಾಪದಿಂದ ಭೂಲೋಕದಲ್ಲಿ ಹಿರಣ್ಯಕಶಿಪುಗಳಾಗಿ ಅವರು ಜನಿಸಿರ್ತಾರೆ. ಆದ್ದರಿಂದ ಈ ಕ್ಷೇತ್ರದಲ್ಲಿ ನಿಮಗೆ ದ್ವಾರಪಾಲಕರು ಕಾಣಿಸೋದಿಲ್ಲ. ಇದು ಬಿಟ್ಟರೆ ತ್ರೇತಾಯುಗದಲ್ಲಿ ಸೀತಾರಾಮ ಲಕ್ಷ್ಮಣ ಮಾತ್ರ ಅರಣ್ಯವಾಸಿಗಾಗಿ ಬಂದಾಗ ಅಮರನಾರಾಯಣ ಸ್ವಾಮಿಯನ್ನು ಪೂಜೆ ಮಾಡ್ತಾರೆ. ಅದಕ್ಕೆ ಪ್ರತೀತಿಯಾಗಿ ನೀವು ಅಮರನಾರಾಯಣ ಸ್ವಾಮಿ ದೇವಸ್ಥಾನದಲ್ಲಿ ನೋಡ್ಬೋದು, ಸೀತಾರಾಮ ಲಕ್ಷ್ಮಣ ಮಾತ್ರ ದೇವಸ್ಥಾನದಲ್ಲಿ ಕಲ್ಲಿನ ಕೆತ್ತನೆ ಹೊಂದಿದೆ. ಅಲ್ಲಿಗೆ ಅದು ಅರಣ್ಯ ರಾಮ ಅಂತ ಪಕ್ಕದಲ್ಲಿ ಗಿಡ ಮರಕ ಇದೆ. ಅಲ್ಲಿಗೆ ಹನುಮಂತಯ್ಯನ ಅವರಿಗೆ ಸಂಧಿ ಆಗಿರುತ್ತದೆ. ಇದು ಬಿಟ್ಟರೆ ದ್ವಾಪರಯುಗದಲ್ಲಿ ಏಕಚಕ್ರಪುರಕ್ಕೆ ಕೈವಾರ ಅಂದರೆ ಈ ದ್ವಾಪರಯುಗದಲ್ಲಿ ಭೀಮಾ ಬಕಾಸುರನ ವಧೆ ಮಾಡ್ತಾರೆ. ಈ ದ್ವಾಪರಯುಗದಲ್ಲಿ ಪಂಚಪಾಂಡವರು ಅರಿಗಣಮನೆಯನ್ನು ತಪ್ಪಿಸಿಕೊಂಡು ಅರಣ್ಯವಾಸಿಗಾಗಿ ಬಂದಾಗ ಈ ಕೈವಾರದಲ್ಲಿ ಅಜ್ಞಾತವಾಸಿಗಾಗಿ ಬಂದ ಕೈವಾರದಲ್ಲಿ ಬಕಾಸುರನ ರಾಕ್ಷಸನ ಸಂಹಾರ ಮಾಡ್ತಾರೆ. ಅದಕ್ಕೆ ಪ್ರತೀತಿಯಾಗಿ ಪಂಚಪಾಂಡವರು ಸೇರಿ ಪಂಚಲಿಂಗೇಶ್ವರ ದೇವಸ್ಥಾನ ಅಂತ ಮಾಡಿದ್ರು. ಧರ್ಮಲಿಂಗ, ಅರ್ಜುನಲಿಂಗ, ಭೀಮಲಿಂಗ, ನಕುಲಿಂಗ, ಸಹದೇವಲಿಂಗ ಈ ರೀತಿ ಐದು ಲಿಂಗಗಳನ್ನು ನೀವು ಕೈವಾರದಲ್ಲಿ ಕಾಣಬಹುದು. ಭೀಮಾ ಬಕಾಸುರನ ವಧೆ ಮಾಡ್ತಾನೆ, ಅವನಿಗೆ ಹೆಚ್ಚಿನ ಪಾಪ ಇರುತ್ತೆ. ಆದ್ದರಿಂದ ಭೀಮಾ ಪ್ರತಿಷ್ಠೆ ಮಾಡತಕ್ಕಂಥ ಲಿಂಗ ಬಹಳ ದೊಡ್ಡದು. ಉಳಿದ ನಾಲ್ಕು ಲಿಂಗಗಳು ತುಂಬ ಚಿಕ್ಕದಾಗಿ ಕಾಣಿಸುತ್ತೆ, ಅದು ಕೂಡ ನೀವು ಗಮನಿಸ್ಬೋದು. ಇದು ಬಿಟ್ಟರೆ ಕಲಿಯುಗಕ್ಕೆ ನಮ್ಮ ಶ್ರೀ ಕ್ಷೇತ್ರ ಕೈವಾರ ಯೋಗಿ ನಾರಾಯಣ ಯತೀಂದ್ರರು 1726 ಇವರು ಜನನ, 1836 ಇವರು ಜೀವ ಸಮಾಧಿ ಹೊಂದಿದ್ದಾರೆ. ಈ ಮಧ್ಯಕಾಲದಲ್ಲಿ 60 ಸಂಸಾರವನ್ನು ತ್ಯಜಿಸಿ ಬಳೆ ವ್ಯಾಪಾರ ಮಾಡ್ತಾ ಮನೆ ಮನೆಗೆ ಹೋಗಿ ಬಳೆ ತೊಡಿಸೋರು. ಬಳೆ ತೊಡಿಸಿ ಮುತ್ತೈದೆಯರ ಹತ್ರ ಅವರಾಗ ಅವ್ರು ಕಾಸು ಕೊಟ್ಟರು, ತಗೊಳ್ಳೋರು ಇನ್ನು ಹಾಗೆ ಬಂದ್ಬಿಡೋರು. ಈ ರೀತಿಯಾಗಿ ಅವರಿಗೆ ಊಟ ತಿಂಡಿ ಬಟ್ಟೆ ಕಷ್ಟ ಆದಾಗ ಹೆಂಡತಿ ಮಕ್ಕಳು ಹೊರಗೆ ಕಳಿಸ್ಬಿಡ್ತಾರೆ ಅಂತ ಪ್ರತೀತಿ ಕತೆ ಇದೆ. ಇದೇ ರೀತಿಯಾಗಿ ಸಾಲ ಸಾಲ ಮಾಡಿಕೊಂಡು ಆಂಧ್ರದ ಕಡೆ ವ್ಯಾಪಾರಕ್ಕಾಗಿ ಹೋಗ್ತಾರೆ. ಚಿತ್ತೂರಲ್ಲಿ ವ್ಯಾಪಾರ ಮುಗಿಸ್ಕೊಂಡು ಬರಬೇಕಾದ್ರೆ ಮೊಗಲಿ ವೆಂಕಟಗಿರಿ ಕಣಿವೆ ಅಂತ ಒಂದು ದೊಡ್ಡ ಕಾಡು, ಅದರಲ್ಲಿ ಮುಗುಳೇಶ್ವರ ದೇವಸ್ಥಾನ. ಆ ದೇವಸ್ಥಾನದೊಳಗೆ ಪರದೇಶ ಸ್ವಾಮಿ ಅಂತ ಒಬ್ಬ ಗುರು ಇವರಿಗೆ ಅಷ್ಟಾಕ್ಷರಿ ಮಹಾಮಂತ್ರವನ್ನು ಉಪದೇಶ ಮಾಡಿ ಕೆಳಗೆ ಬಿದ್ದಿರ್ತಕ್ಕಂಥ ಒಂದು ಬೆಂಚ್ ಕಲ್ಲನ್ನು ಕೊಡ್ತಾರೆ, ನಿನ್ನ ಕಟ್ಟಗಳೆಲ್ಲ ಇದಕ್ಕೆ ಪರಿಹಾರ ಆಗಬಹುದು. ಸರಿ, ಆ ಕಲ್ಲು ಕೊಟ್ಟಾಗ ಹೊರದಿನ ಕೈವಾರಕ್ಕೆ ಬಂದು ಇಲ್ಲಿಂದ 1.5 ಕಿಲೋಮೀಟರ್ ದೂರದಲ್ಲಿ ನೀವು ನೋಡಬಹುದು ಗುಹೆ, ಉದ್ಭವಮೂರ್ತಿ ನರಸಿಂಹಸ್ವಾಮಿ. ಆ ಒಂದು ಕಾಡಿನಲ್ಲಿ ಉದ್ಭವಮೂರ್ತಿ ನರಸಿಂಹಸ್ವಾಮಿ ಮುಂದೆ ಕೈವಾರ ತಾತಯ್ಯನವರು ಆ ಪರದೇಶ ಸ್ವಾಮಿಗಳು ಕೊಟ್ಟಿರ್ತಕ್ಕಂಥ ಒಂದು ಕಲ್ಲನ್ನು ಬಾಯಲ್ಲಿಟ್ಟುಕೊಂಡು 11 ತಿಂಗಳ ನಿದ್ರಾಹಾರಗಳಿಟ್ಟು ತಪಸ್ಸು ಕೊಡ್ತಾರೆ. 11 ತಿಂಗಳ ನಂತರ ಅವರಿಗೆ ಆ ಒಂದು ಕಲ್ಲು ಕಲಸಕ್ಕೆ ಬದಲಾಗಿ ಪರಿವರ್ತನೆ ಆಗುತ್ತೆ. ನಂತರ ಸುಮಾರು ಪವಾಡಗಳನ್ನು ತೋರಿಸಿ 110 ವರ್ಷ ವಯಸ್ಸಲ್ಲಿ ಕಾಲಜ್ಞಾನವನ್ನು ಪಡೆದರು. ಶ್ರೀಕೃಷ್ಣ ಚರಿತಾಮೃತ ಯೋಗ ಸಾರವು ಕೆಲವೊಂದು ಶತಕಗಳು ಬಂದರು. ಅಮರನಾರಾಯಣ ಶತಕ, ಭೀಮಲಿಂಗ ಶತಕ, ನಾದಬ್ರಹ್ಮಾನಂದ ನಾರಾಯಣ ಶತಕ, ಬ್ರಹ್ಮಾಂಡಪುರಿ ಶತಕ ಅದಕ್ಕೆ ಬರೆದು ಸುಮಾರು 600 ಪದ್ಯಗಳನ್ನು ಬರೆದಿದ್ದಾರೆ. ಬರೆದು 110 ವರ್ಷ ವಯಸ್ಸಿನಲ್ಲಿ ಅವರಿಗೆ ಮರಣಾನ್ನದಿಂದ ತನ್ನ ಬೆನ್ನನ್ನು ತಾನು ನೋಡಿದವನ್ನೇ ನಿಜವಾದ ಯೋಗಿ ಕೈವಾರ ತಾತಯ್ಯನವರು ಹೇಳ್ತಾರೆ. ನಾವು ಧ್ಯಾನಕ್ಕೆ ಕೂತ್ಕೊಂಡಾಗ ವಿಶ್ವಾಸ ವಿಶ್ವಾಸಗಳನ್ನು ಎಣಿಸಬೇಕು ಅಂತ ಹೇಳ್ತಾರೆ ಕೈವಾರ ತಾತಯ್ಯನವರು. ಎಣಿಸಿದಾಗ ಅಟ್ಲೀಸ್ಟ್ 1-3 ವರ್ಷಕ್ಕೆ ಜಾಮ್ ಅಂದರೆ 3 ಗಂಟೆ ಹೊತ್ತು ಅವರು ಎಣಿಸಿದಾಗ ಆ ಒಂದು ದೇಹದಿಂದ ಆತ್ಮ ಹೊರಗೆ ಬರಬೇಕು, ಬಂದು ನಮ್ಮ ದೇಹವನ್ನು ಪ್ರದಕ್ಷಿಣೆ ಮಾಡಿ ತನ್ನ ಬೆನ್ನನ್ನು ತಾನು ನೋಡಿ ಪುನಃ ಮತ್ತೆ ಬಂದು ಆ ಆತ್ಮ ಒಳಗೆ ಸೇರಬೇಕು. ಆ ರೀತಿ ಒಂದು ಸಾಧನೆ ಕೈವಾರ ತಾತಯ್ಯನವರು ಮಾಡಿ ಜೀವ ಸಮಯವನ್ನು ಹೊಂದಿದ್ದಾರೆ.
ಇರಬಹುದು. ತಾತಯ್ಯನವರು ಬರೆದಿರ್ತಕ್ಕಂತಹ ಕೆಲವು ಶತಕಗಳಲ್ಲಿ ಹೇಳ್ತಾರೆ, ಪ್ರಾಣಲಿಂಗವು ತನ್ನಲ್ಲಿ ಪ್ರತ್ಯಕ್ಷವಾಗಿರಲು ಚರಲಿಂಗಗಳ ಪೂಜೆ ಮಾಡಲೇಕೆ ಕಲ್ಲು ಗಿಡಗಳ ಪೂಜೆ ನಿಲ್ಲಿಸಬೇಕಯ್ಯ. ನಾದಬ್ರಹ್ಮಾನಂದ ನಾರಾಯಣಗುರು, ನಿನ್ನಲ್ಲೇ ಈಶ್ವರ ತುಂಬಿಕೊಂಡಿದ್ದಾನೆ, ಆ ಒಂದು ಈಶ್ವರನನ್ನು ನೀನೇ ಕಂಡು ಹಿಡಿ ಅಂತ ಹೇಳ್ತಾರೆ. ಅದೇ ರೀತಿಯಾಗಿ ಅವರು ನಾರಾಯಣ ಅನ್ನೋ ಅಕ್ಷರಕ್ಕೆ ಜಾಸ್ತಿ ಒಂದು ಪ್ರಾಧಾನ್ಯತೆ ಕೊಡ್ತಾರೆ. ಯಾಕೆಂದರೆ ಅವರಿಗೆ ಅಮರನಾರಾಯಣ ಸ್ವಾಮಿ ಪ್ರತ್ಯಕ್ಷವಾಗಿ ನಾರಾಯಣ ಅಂತೇ ಬಿಗಿತಟ್ಟಿಕೋಯೆ, ನಾರಾಯಣ ಅಂತೇ ಬೀಜಾಕ್ಷರ ಮಾಯ ಅಂತ ಹೇಳಿದ್ದಾರೆ. ಅದಕ್ಕೆ ಎಲ್ಲ ಶತಕಗಳು ಎಲ್ಲ ಪದ್ಯಗಳಲ್ಲೂ ಎಲ್ಲ ಹಾಡುಗಳಲ್ಲೂ ಕೂಡ ಸುಮಾರು ನೀವು ನೋಡ್ಬೋದು. ಎಲ್ಲದರಲ್ಲೂ ಕೂಡ ಅಮರ ನಾರಾಯಣ ನಾರಾಯಣ ಅಂತಲೇ ಅವರು ಉಲ್ಲೇಖ ಮಾಡ್ತಾರೆ. ಪುರುಷಾರುಳ್ಳು ಪಟ್ಟಿ ಬರುವರು, ಪರಮ ಪುರುಷಾರುಳ್ಳು ಪಟ್ಟಿ ಬರುವರು, ಅನವಿದಾದುಂಗರಲು ಅಜ್ಞಾನದೇವರು, ಅನವಿದಾದುಂಗರಲು ಅಜ್ಞಾನದೇವರು. ಇಹಲೆಂದು ಕೊಯ್ಯಲ್ಲ ನಾರೇಯಲ್ಲ, ಇಹಲೆಂದು ಕೊಯ್ಯಲ್ಲ. ಅಮೃತವು ಸೇವಿಸಿ ಅಮರಲೋಗುಣ ಅಮೃತವು ಸೇವಿಸಿ, ಧೀರುಳ ಬಿಹುಬೆಂಟ ಇದುಗುಚುಗುಣ, ಧೀರುಳ ಬಿಹುಬೆಂಟ ಇದುಗುಚುಗುಣ. ಇದೆಂದು ಕೊಯ್ಯೇ ಭಯ ನಾರಿಯಲ್ಲ, ಇದೆಂದು ಕೊಯ್ಯೇ ಭಯ. Thank you.
ಶ್ರೀ ಕ್ಷೇತ್ರ ಕೈವಾರ ತಾತಯ್ಯನವರ ಮಾಹಿತಿಯನ್ನು ಒಳಗೊಂಡ ವಿಡಿಯೋ ಆಗಿದೆ. ಇನ್ನೂ ಇದೇ ಥರ ಹೆಚ್ಚಿನ ವಿಡಿಯೋಗಳನ್ನು ಮಾಡಲು ನಿಮ್ಮೆಲ್ಲರ ಬೆಂಬಲ ಮತ್ತು ಪ್ರೋತ್ಸಾಹ ಕೊಡುತ್ತೀರಾ ಎಂದಾದರೆ ಈ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಹಾಗೆ ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ಗೆ ಶೇರ್ ಮಾಡಿ. ನಿಮ್ಮ ಅನಿಸಿಕೆ ಹಾಗೂ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ಸಿಗೋಣ ಮುಂದಿನ ಒಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ. ಅಲ್ಲಿಯವರೆಗೂ ಟೇಕ್ ಕೇರ್, ಬಾಯ್, ಧನ್ಯವಾದ.